ಹೋಗು ಹೋಗು ಅಭೀಷ್ಟ, ಹೋಗು ಅಭೀಷ್ಟ, ಅರಣವ ವೆಂಕಟಕೃಷ್ಣ ಅದಿತಿ ಮಹತಿ ಸನ್ಮತಿ ಸಿಂಧು ಸರಿಯು ತೊಂದ ಮಗಳು ತೊಂದಿಲ್ಲ ಸಹನ ಪ್ರಹ್ಲಾದ್ ಪಂಚಮಿಗೆ ಆಚಾರ್ ದಯವಿಟ್ಟು ವೇದಿಕೆ ಬರಬೇಕು. ಪಂಚಮಿಗೆ ಆಚಾರ್, ಪಂಚಮಿಗೆ ಆಚಾರ್ ವೇದಿಕೆ ಬರಬೇಕು. ಬೆಂಗಳೂರಿಂದ ಬಂದಿರ್ತದೆ ವಾಸುದೇವ ಆಚಾರ್ ವಿದ್ಯಾಪೀಠ, ವಾಸುದೇವ ಆಚಾರ್ ಸುಧಾ ಮೇಡಮ್ ರಾಘವೇಂದ್ರ ಸಪ್ತಾಹದ ಅಂಗವಾಗಿ ದಾವಣಗೆರೆಯಲ್ಲಿ ನಡೆದಂತಹ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಹಿರಿಯರು ಕಿರಿಯ ವಿಭಾಗದವರು ಎಲ್ಲರಿಗೂ ಕೂಡ ಈಗ ಸ್ವಾಮಿಗಳ ಬಳಿ ಶ್ರೀಪಾದಂಗಳವರ ಬಳಿ ಮಂತ್ರಾಕ್ಷತೆಯನ್ನು ಕೊಡಿಸಲಾಗ್ತದೆ. ನಾನು ಹೆಸರನ್ನು ಒತ್ತೀನಿ. ದಯಮಾಡಿ ಮಕ್ಕಳು ಬಂದು ಮುಂದೆ ಕೂಡಬೇಕು ಮತ್ತು ತಕ್ಷಣ ವೇದಿಕೆಯ ಮೇಲೆ ಆಗಮಿಸಬೇಕು. ಮಕ್ಕಳ ಜೊತೆ ದಯವಿಟ್ಟು ಅವರ ತಂದೆ ತಾಯಿಂದರು ಯಾರೂ ಬರಬಾರ್ದು. ಮಕ್ಕಳು ನಿಧಾನಕ್ಕೆ ಬಂದು ಎಲ್ಲರೂ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಹೋಗಬೇಕು. ಈ ದಿನ ದಾವಣಗೆರೆಯ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳು ಎಲ್ಲ ಆಗಮಿಸಿದ್ದಾರೆ. ಶ್ರೀಪಾದಂಗಳವರ ಬಳಿ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು, ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಶಶಿಕಾಂತ್ ರವರ ಅಧ್ಯಕ್ಷತೆಯಲ್ಲಿ ದಾವಣಗೆರೆ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ಪದಾಧಿಕಾರಿಗಳು ಮೊನ್ನೆ ನಡೆದಂತಹ ರಾಮಚಾರಿತ್ರ ಮಂಜರಿಯ ಸ್ಪರ್ಧೆಯಲ್ಲಿ ಬಹುಮಾನ ವಿಜೇತರು ಈ ರೀತಿ ಇದ್ದಾರೆ. ಅವರು ಕೂಡ ಬೇಗ ಬಂದು ಸ್ವಾಮಿಗಳ ಬಳಿ ಮಂತ್ರಾಕ್ಷತೆಯನ್ನು ಇಸ್ಕೊಳ್ಬೇಕು. ಮೊದಲನೆಯ ಬಹುಮಾನ ಡಾಕ್ಟರ್ ರೂಪಾ ಶಶಿಕಾಂತ್ ರವರು ಪಡೆದಿದ್ದಾರೆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ. ಎರಡನೇ ಬಹುಮಾನ ಚಿರಂಜೀವಿ ಸಮೀರ ಯಜುರ್ವೇದಿ ಮತ್ತು ಶ್ರೀನಿಧಿ ಯಜುರ್ವೇದಿ. ಮೂರನೇ ಬಹುಮಾನ ಸಂಧ್ಯಾ ಪ್ರಕಾಶ್ ಮತ್ತು ಯಮುನಾ ಕೆ ಎಸ್. ನಾಲ್ಕನೇ ಬಹುಮಾನ ಸತ್ಯನಾರಾಯಣ ರಾವ್ ಮತ್ತು ಗೀತಾ ಸತ್ಯನಾರಾಯಣ ರಾವ್. ದಯಮಾಡಿ ಪಾರ್ಟಿಸಿಪೇಟ್ ಬಹುಮಾನ ಪಡೆದವರು ಮಾತ್ರ ವೇದಿಕೆ ಮೇಲೆ ಬನ್ನಿ, ಬೇರೆ ಯಾರೂ ಬರಬೇಡಿ. ಪುಷ್ಪ ಪ್ರಹ್ಲಾದ್ ಮತ್ತು ಪರಿಮಳ ನಾಗರಾಜ್ ಐದನೇ ಬಹುಮಾನ. ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಆಗಮಿಸಿ ಶ್ರೀಪಾದಂಗಳವರ ಬಳಿ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು. ಈಗ ಮೊನ್ನೆ ಅಂದರೆ ಈಗ ರಾಘವೇಂದ್ರ ಸಪ್ತಾಹದ ಅಂಗವಾಗಿ ಬೇರೆ ಬೇರೆ ವಿವಿಧ ಸ್ಪರ್ಧೆಗಳನ್ನು ಕಿರಿಯರ ವಿಭಾಗ ಹಿರಿಯರ ವಿಭಾಗ ಎಲ್ಲವನ್ನು ಕೂಡ ನಾವು ನಡೆಸಿದ್ದೆವು. ಅದರ ಬಹುಮಾನ ವಿಜೇತರನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೊನ್ನೆ ನಡೆದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದಂತಹ ಡಾಕ್ಟರ್ ರೂಪಾ ಶಶಿಕಾಂತ್ರವರು ಮಂತ್ರಾಕ್ಷತೆಯನ್ನು ತಗೋಬೇಕು. ತದನಂತರ ದ್ವಿತೀಯ ಬಹುಮಾನ ಸಮೀರ್ ಯಜುರ್ವೇದಿ ಮತ್ತು ಶ್ರೀಕರ ಯಜುರ್ವೇದಿ. ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟ ಚಿತ್ರರಚನೆ ಸ್ಪರ್ಧೆಯಲ್ಲಿ ಕಿರಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಸುಕೃತಾಚಾರ್ ಕೆಪಿ, ದ್ವಿತೀಯ ಬಹುಮಾನ ಶ್ರೀವತ್ಸ ಬಿ ಜೋಶಿ, ತೃತೀಯ ಬಹುಮಾನ ಅದ್ವಿಕ್ ಬಿ ಎಸ್. ಇವರು ಬರಬೇಕು ನೀವು. ಹಾಗೆ ಹಿರಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಚಂದನ್ ಡಿ ವಿ, ದ್ವಿತೀಯ ಬಹುಮಾನ ಧನ್ವಿ ಎಸ್ ಕೆ, ತೃತೀಯ ಬಹುಮಾನ ದಿಯಾ ಕೆ ವಿ, ನಾಲ್ಕನೇ ಬಹುಮಾನ ಮೃತಿಕಾ ಎಂ, ಐದನೇ ಬಹುಮಾನ ಕನಸು. ದ್ವಿತೀಯ ದ್ವಿತೀಯ ಇವರದ್ದು ದ್ವಿತೀಯ ಇದು ದ್ವಿತೀಯ ದ್ವಿತೀಯ ಬಹುಮಾನ ಕೊಡಿ ಇವರಿಗೆ. ಸಮೀರ್ ಯಜುರ್ವೇದಿ ಡಾಕ್ಟರ್ ಸಮೀರ್ ಯಜುರ್ವೇದಿ ಮತ್ತು ಶ್ರೀಕರ ಯಜುರ್ವೇದಿ.
ಸಮೀರ್ ಯಜುರ್ವೇದಿ ಮತ್ತು ಶ್ರೀನಿಧಿ ಯಜುರ್ವೇದಿ ಇವರು ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ. ರಾಮಚಾರಿತ್ರ ಮಂಜರಿಯ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಸಂಧ್ಯಾ ಪ್ರಕಾಶ್ ಮತ್ತು ಯಮುನಾ ಕೆಎಸ್, ತೃತೀಯ ಬಹುಮಾನ ಸಂಧ್ಯಾ ಪ್ರಕಾಶ್ ಮತ್ತು ಯಮುನಾ ಕೆಎಸ್, ಚತುರ್ಥ ಬಹುಮಾನ ಸತ್ಯನಾರಾಯಣ ರಾವ್ ಮತ್ತು ಗೀತಾ ಸತ್ಯನಾರಾಯಣ ರಾವ್, ಚತುರ್ಥ ಬಹುಮಾನ ಹೋಗಿ ಶ್ರೀಮತಿ ಗೀತಾ ಸತ್ಯನಾರಾಯಣ ರಾವ್ ಮತ್ತು ಸತ್ಯನಾರಾಯಣ ರಾವ್ ಶಿವಮೊಗ್ಗದಿಂದ ಬಂದು ಭಾಗವಹಿಸಿ ನಾಲ್ಕನೇ ಬಹುಮಾನವನ್ನು ತೆಗೆದುಕೊಂಡಿದ್ದಾರೆ. ಐದನೇ ಬಹುಮಾನ ದಾವಣಗೆರೆಯವರಾದ ಶ್ರೀಮತಿ ಪುಷ್ಪ ಪ್ರಹ್ಲಾದ್ ಮತ್ತು ಶ್ರೀಮತಿ ಪರಿಮಳ ನಾಗರಾಜ್. ಈಗ ರಾಘವೇಂದ್ರ ಸಪ್ತಾಹದ ಅಂಗವಾಗಿ ನಡೆದ ವಿವಿಧ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಂತಹ ಮಕ್ಕಳು ಇಲ್ಲಿ ಬಂದಿದ್ದಾರೆ. ನಾನೀಗಾಗಲೇ ಹೆಸರನ್ನು ಹೇಳಿದ ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟ ಚಿತ್ರರಚನೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸುಕೃತಾಚಾರ್ ಕೆ ಪಿ, ಶ್ರೀವತ್ಸ ಬಿ ಜೋಶಿ, ಅದ್ವಿಕ್ ಬಿ ಎಸ್, ಈ ಎಲ್ಲ ಮಕ್ಕಳು ಕೂಡ ಸ್ವಾಮಿಗಳ ಬಳಿ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಆಶೀರ್ವಾದವನ್ನು ಪಡೆಯಬೇಕು. ತದನಂತರದಲ್ಲಿ ಪ್ರಮಾಣ ಪತ್ರ ಮತ್ತು ಇತ್ಯಾದಿಗಳನ್ನು ಗೀತಾ ಗುರುರಾಯಾಚಾರ್ಯವರು ಅಲ್ಲಿ ಆಮೇಲೆ ಅದನ್ನು ಕೊಡ್ತಾರೆ. ಚಂದನ್ ಡಿ ವಿ, ಧನ್ವಿ ಎಸ್ ಕೆ, ಎಲ್ಲ ಮಕ್ಕಳು ಕೂಡ ಒಬ್ಬೊಬ್ಬರಾಗಿ ಬಂದು ಸ್ವಾಮಿಗಳ ಬಳಿ ಮಂತ್ರಾಕ್ಷತೆಯನ್ನು ಇಸ್ಕೋಬೇಕು, ಆಶೀರ್ವಾದ ಪಡಿಬೇಕು. ಚಂದನ್ ಡಿ ವಿ, ಧನ್ವಿ ಎಸ್ ಕೆ, ದಿಯಾ ಕೆ ವಿ, ಮೃತಿಕಾ ಎಂ, ಕನಸು ಕೆ ವಿ. ಸಮಾಧಾನಕರ ಬಹುಮಾನದಲ್ಲಿ ಮನೋಜ್ ಸಿ ಜಿ, ಮಂಜರಿ ಕುಲಕರ್ಣಿ, ಪ್ರಣತಿ ವೇದಾಂತಿ, ಪ್ರಣವ್ ವೇದಾಂತಿ, ಆದ್ಯಾ ಬಿ ಎಸ್, ಸಂಹಿತಾ ಬಿ ಜೋಶಿ, ಸನ್ನಿಧಿ ಪಾಟೀಲ್, ಆಹನ ವಿ ಸಂಡೂರ್, ಪ್ರಣವ್ ಕುಲಕರ್ಣಿ. ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಠಣದಲ್ಲಿ ಉದ್ಧವ ಕೆ ವಿ ಮತ್ತು ಅಭಿನವ್ ಜಿ ಜೋಶಿ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಕುರಿತು ಲಿಖಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ ಸಾತ್ವಿಕ್ ಆರ್ ಪಾಂಡುರಂಗಿ, ದ್ವಿತೀಯ ಬಹುಮಾನ ಅಂಬರಣಿ ಜಿ ಕೆ, ತೃತೀಯ ಬಹುಮಾನ ವಿನಂತಿ ಬಿ ಎಸ್, ಸಮಾಧಾನಕರ ಬಹುಮಾನ ಲಹರಿ ಕುಲಕರ್ಣಿ, ನಂದನ್ ಡಿ ವಿ, ಶ್ರೀನಿಧಿ ಬಿ ಎಸ್, ಶ್ರೀಹರಿ ಬಿ ಎಸ್, ಸಂಜಯ್ ಭಟ್, ಶಶಿಧರ್ ಹೆಗಡೆ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ರೇವಂತ್ ಮತ್ತು ಸಾನ್ನಿಧ್ಯ ಎಸ್ ಭಟ್ ಇವರು ಬಂದು ಮಹಾಸ್ವಾಮಿಗಳ ಬಳಿ ವೇದಿಕೆ ಮೇಲೆ ಎಲ್ಲರೂ ಸೇರಿಕೊಂಡು ಇಲ್ಲಿ ಚಿತ್ರಸಂತೆ ಆಗಬಾರದು ಅಂತಂದು ಮಂತ್ರಾಕ್ಷತೆಯನ್ನು ಮಾತ್ರ ಸ್ವಾಮಿಗಳ ಬಳಿ ಕೊಡಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಮಂತ್ರಾಕ್ಷತೆ ಇಸ್ಕೊಂಡ ನಂತರದಲ್ಲಿ ಗೀತಾ ಗುರುರಾಯಾಚಾರ್ ಮತ್ತು ಸಂಧ್ಯಾ ಪಾಟೀಲ್ ಅವರು ಇಲ್ಲೇ ಕೂತಿರ್ತಾರೆ ಆ ಸ್ಪೀಕರ್ ಹತ್ರ. ಅಲ್ಲಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಸಾದವನ್ನು ಇಸ್ಕೊಳ್ಬೇಕು ಎಲ್ಲರೂ ಕೂಡ. ದಾಸ ಸಾಹಿತ್ಯದ ಕುರಿತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ಶ್ರೀಯುತ ಅಪ್ಪಣ್ಣಾಚಾರ್ಯ ಅವರು ನಡೆಸಿದರು. ಅದರ ಎಲ್ಲ ತಂಡಗಳನ್ನು ಕೂಡ ನಾನು ಹೇಳ್ತೀನಿ. ಭಾಗವಹಿಸಿದಂಥ ತಂಡಗಳು ಎಲ್ಲರೂ ಬಂದು ಸ್ವಾಮಿಗಳ ಬಳಿ ಮಂತ್ರಾಕ್ಷತೆಯನ್ನು ಇಸ್ಕೊಳ್ಬೇಕು. ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಮತ್ತು ಇತ್ಯಾದಿಗಳನ್ನು ನಂತರ ಕೊಡಲಾಗ್ತದೆ ಅವರಿಗೂ ಕೂಡ. ಶ್ರೀನಿಧಿ ಶ್ರೀಹರಿ ಚಿಣ್ಣರು ಬಂದಿಲ್ಲ, ಅವರ ಬದಲು ಅವರ ತಾಯಿಯವರು ಬಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳಬೇಕು. ಅಪ್ಪಣ್ಣಾಚಾರ್ಯರು ನಡೆಸಿದಂತಹ ರಸಪ್ರಶ್ನೆ ಸ್ಪರ್ಧೆಯ ಪ್ರಥಮ ಬಹುಮಾನ ತಂಡಗಳಾದ ನಾಲ್ಕು ತಂಡಗಳು ಪ್ರಥಮ ಬಹುಮಾನವನ್ನು ಪಡೆದಿದ್ದವು. ಗೋಪಾಲದಾಸರ ತಂಡ, ಜಗನ್ನಾಥದಾಸರ ತಂಡ, ಕನಕದಾಸರ ತಂಡ ಮತ್ತು ವೇಣುಗೋಪಾಲದಾಸರ ತಂಡ. ಆ ಎಲ್ಲ ಭಾಗವಹಿಸಿದ ಎಲ್ಲರೂ ಕೂಡ ಬೇಗ ವೇದಿಕೆ ಮೇಲೆ ಬಂದು ಸ್ವಾಮಿಗಳ ಬಳಿ ಮಂತ್ರಾಕ್ಷತೆಯನ್ನು ಪಡಿಬೇಕು, ಬೇಗ ಬರಬೇಕು ಎಲ್ಲರೂ ಕೂಡ. ವಿಜಯದಾಸರ ತಂಡ ದ್ವಿತೀಯ ಬಹುಮಾನ, ಸಮಾಧಾನಕರ ತಂಡ ಸಮಾಧಾನಕರ ಬಹುಮಾನವನ್ನು, ಮತ್ತು ಪುರಂದರದಾಸರ ತಂಡದವರು ಕೂಡ ಪಡೆದಿದ್ದಾರೆ. ಎಲ್ಲರೂ ಬೇಗ ಬೇಗ ಇನ್ನು ಕೇವಲ 2 ನಿಮಿಷಗಳಲ್ಲಿ ವೇದಿಕೆ ಮೇಲೆ ಆಗಮಿಸಿ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು ಸ್ವಾಮಿಗಳ ಬಳಿ. ಸಮನ ಮಂತ್ರಾಕ್ಷತೆ ತಗೊಂಡ್ಯ?
ಒಬ್ಬೊಬ್ಬರಾಗಿ ಬಂದು ಮಂತ್ರಾಕ್ಷತೆಯನ್ನು ತಗೋಬೇಕು. ಸರ್ಟಿಫಿಕೇಟಲ್ಲಿ ಕಳಿಸ್ಕೊಂಡ್ರೆ ಬಹುಮಾನ ವಿಜೇತರು ಎಲ್ಲರೂ ಕೂಡ ಇಲ್ಲಿ ವೇದಿಕೆ ಮೇಲೆ ಜಾಸ್ತಿ ಜನ ಆಗ್ತದೆ ಹಾಗಾಗಬಾರದು ಅಂತಂದು ಬರೀ ಮಂತ್ರಾಕ್ಷತೆಯನ್ನಷ್ಟೇ ಕೊಡಿಸಿದೆ. ಎಲ್ಲ ಬಹುಮಾನ ವಿಜೇತರು ಕೂಡ ಪ್ರಮಾಣ ಪತ್ರ ಮತ್ತು ಇತ್ಯಾದಿಗಳನ್ನು ಇಲ್ಲಿ ಗೀತಾ ಗುರುರಾಚಾರ್ ಮತ್ತು ಸಂಧ್ಯಾ ಪ್ರಕಾಶ್ರವರು ಕೊಡ್ತಾರೆ. ಅದನ್ನು ದಯಮಾಡಿ ಅದನ್ನು ಪಡ್ಕೊಳ್ಬೇಕು, ತಪ್ಪದೇ ಪಡ್ಕೊಳ್ಬೇಕು. ಇದು ಬಹುಮಾನ ವಿತರಣೆಯ ಕಾರ್ಯಕ್ರಮ ಮಾತ್ರ, ಬೇರೆ ಯಾರೂ ಇಲ್ಲಿ ಬಂದು ಮಂತ್ರಾಕ್ಷತೆಯನ್ನು ತಗೊಳ್ಬಾರ್ದು. ಈಗ ಬಹುಮಾನ ಪಡೆದವರು ಮಾತ್ರ, ತುಂಬ ಸ್ವಾಮಿಗಳಿಗೆ ಲೇಟ್ ಆಗುತ್ತೆ ಅಂತಂದು ಬರೀ ಮಂತ್ರಾಕ್ಷತೆಯನ್ನು ಅಷ್ಟೇ ಕೊಡಿಸಿದ್ದೇವೆ.